ಓಕೆ ಸ್ಟೂಡೆಂಟ್ಸ್, ಈಗ 2016 ಅಲ್ಲಿ IFRS ಅಲ್ಲಿ ಒಂದು 40 marks ಕ್ವಶನ್ ಇದೆ. ಓಕೆನಾ, 9A 9B ಅಂತ ಕ್ವಶನ್ ಇರುತ್ತೆ. 9A ಗೆ 7 marks, 9B ಗೆ 7 marks. ಈಗ 7 mark ಕ್ವಶನ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ, ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ರೆಡ್ಡಿ, ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ ಆಸ್ ಆನ್ 31st March 2016 ಅಂತ ಹೇಳಿದ್ದಾರೆ. ಸಿ, ಫೈನಾನ್ಷಿಯಲ್ ಪೊಸಿಷನ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಶೀಟ್. ಸೊ ಡೆಬಿಟ್ ಸೈಡ್ ಅಲ್ಲಿ ಏನೇನಿದೆ ಅಂದ್ರೆ, ಕ್ಯಾಶ್ ಅಟ್ ಬ್ಯಾಂಕ್, ನಾನ್ ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಫರ್ನಿಚರ್, ಆಫೀಸ್ ಎಕ್ವಿಪ್ಮೆಂಟ್, ಗುಡ್ ವಿಲ್, ಸ್ಟಾಕ್, ಟ್ರೇಡ್ ರಿಸೀವಬಲ್ಸ್, ಟೋಟಲ್ 12,50,000 ಇದೆ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್, ಸ್ಟಾಫ್ ಪ್ರಾವಿಡೆಂಟ್ ಫಂಡ್, ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಇದೆ. ಹೌದಾ? ಈಗ ಇದನ್ನ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ ನಮ್ಗೆ, ಆದ್ರೆ ಕರೆಕ್ಟ್ ಆಗಿ ಇಷ್ಟು ಪಾಯಿಂಟ್ ಅಲ್ಲಿ ಯಾವುದೋ ಒಂದೇ ಒಂದು ಪಾಯಿಂಟ್ ಲಿಟಿಗೇಷನ್ ಆಗಿ ಇಡ್ತಾರೆ. ನಿಮ್ಗೆ 7 marks ಗೆ ಅಲ್ಲಿ 1 marks 2 marks ಕಳಿಯೋದಕ್ಕೆ, ಮೈನಸ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಪಡೋದಕ್ಕೆ ಒಂದು ಐಟಮ್ ಕೊಟ್ಟೋನೆ, ಅದನ್ನೇ ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಅಂತ ಇರುತ್ತೆ. ಓಕೆನಾ, ಈ ಪಾಯಿಂಟ್ ಎಲ್ಲಿ ತಗೊಳ್ಬೇಕು ಅಂತ ನಾನು ಹೇಳಿರ್ಲಿಲ್ಲ ಅವಾಗ, ಈಗ ನಾನು ಹೇಳ್ತೀನಿ. ಫಸ್ಟ್ ನಾವು ಎಲ್ಲಿಂದ ಫಸ್ಟ್ ಪ್ರೊಫಾರ್ಮಾ ಹಾಕೋಣ. ಪ್ರೊಫಾರ್ಮಾ ಹಾಕೋದು ಫಸ್ಟ್ ನೋಟ್ ನಂಬರ್ 1, ಕರೆಕ್ಟಾ? ನೋಟ್ ನಂಬರ್ 1 ಏನದು? ಶೇರ್ ಕ್ಯಾಪಿಟಲ್. ಈ ಶೇರ್ ಕ್ಯಾಪಿಟಲ್ ಅಲ್ಲಿ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ? 2,50,000. ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2,50,000, ಅದು ಕೂಡ 2,50,000. ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ? 5 lakhs ಆಗಿ. ಹೌದಾ? ಹಾಗಾದ್ರೆ 5 lakh rupees ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೆದು ಬಿಡೋಣ. ಎರಡನೇದು ನೋಟ್ ನಂಬರ್ 2, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಕರೆಕ್ಟಾ? ಇಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಗೆ 2-3 ಐಟಮ್ ಏನು ಇಲ್ಲ, ಅದಕ್ಕೆ 50,000 ಅಂತ ಅದರ ಆಪೋಸಿಟ್ ಅಲ್ಲೇ ಬರೆದು ಜಸ್ಟ್ ಆತರ ಕ್ಲೋಸ್ ಮಾಡಿ. ಓಕೆನಾ? ಇನ್ನ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದನ್ನ ನಿಲ್ ಅಂತ ಬರೀತೀವಿ. ಇನ್ನ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಇದೆ ನೋಡಿ, ಒಂದು ನಿಮಿಷ. ಇಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ ನಮ್ಗೆ, ನೋಟ್ ನಂಬರ್ 3, ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಅಲ್ಲಿ ಏನಂತ ಇದೆ? ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಅಂತ ಇದೆ. ಕರೆಕ್ಟಾ? ಇದು ಯೂಶುವಲ್ ಆಗಿ ಪಬ್ಲಿಕ್ ಇಂದ ಡೆಪಾಸಿಟ್ಸ್ ಇವತ್ತು ನಾಳೆನೆ ಕೊಟ್ಬಿಡ್ತೀನಿ ಕೊಡ್ರಪ್ಪ ಅಂತ ಹೇಳಲ್ಲ. ಅರ್ಥ ಆಗ್ತಾ ಇದ್ಯಾ? ಯಾಕೆ ಅಂತ ಹೇಳಿದ್ರೆ ಆತರ ಹೇಳೋದು ಬ್ಯಾಂಕಿಂಗ್ ಕಂಪನಿಗಳು ಮಾತ್ರ, ಇದು ಬ್ಯಾಂಕ್ ಅಲ್ಲ ಇದು. ಕರೆಕ್ಟಾ? ಅದಕ್ಕೋಸ್ಕರ ಪಬ್ಲಿಕ್ ಇಂದ ಯೂಶುವಲ್ ಆಗಿ ಡೆಪಾಸಿಟ್ಸ್ ನ ಲಾಂಗ್ ಟರ್ಮ್ ಗೆ ತಗೊಳ್ಳೋದ್ರಿಂದ ನಾವು ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ನ ಎಲ್ಲಾ ಕಡೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ಹಾಕೋಣ. ಎಷ್ಟು ಬರ್ತಾ ಇದೆ? 1 lakh ಬರ್ತಾ ಇದೆ. ಅದೇನಮ್ಮ ನಾನ್ ಕರೆಂಟ್ ಲಯಬಿಲಿಟಿ, ಅದಕ್ಕೇನ್ ಹೆಡಿಂಗ್ ಇಲ್ಲ. ಇದೆಯಾದ್ರೂ ಕರೆಂಟ್ ಲಯಬಿಲಿಟೀಸ್ 4 lakh ಇದೆ. ಓಕೆ, ಹಂಗಾದ್ರೆ ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? ಒಟ್ಟು 4 lakhs ಇದೆ. ಅಲ್ಲಿಗೆ 1 lakh ಪ್ಲಸ್ 4 lakh ಎಷ್ಟಾಯ್ತು? 5 lakhs ಆಯ್ತು. ಕರೆಕ್ಟಾ? ಈಗ ಈ 1 ನ 5 ಮಾಡಿದ್ರೆ ಮುಗೀತು. ಇದೆ ಕರೆಕ್ಟ್. ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ನೋಟ್ ನಂಬರ್ 4, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಯಾವುದು ಇಲ್ಲ, ಅದಕ್ಕೆ ನೋಟು ಇಲ್ಲ. ನೋಟ್ ನಂಬರ್ 4, ಟ್ರೇಡ್ ಪೇಯಬಲ್ ಅಲ್ಲಿ ಕರೆಂಟ್ ಲಯಬಿಲಿಟಿ ಅಂತ ಹಾಕೋ. 1 lakh ಕರೆಂಟ್ ಲಯಬಿಲಿಟಿ ಎಷ್ಟಿದೆಯಪ್ಪ? ನೋಟ್ ನಂಬರ್ 4 ಏನು ಆಕ್ಚುಲ್ ಆಗಿ ಟ್ರೇಡ್ ಪೇಯಬಲ್, ಟ್ರೇಡ್ ಪೇಯಬಲ್ ಅಂತ ಸಪರೇಟ್ ಆಗಿ ಎಲ್ಲಾದ್ರೂ ಇದೆಯಾ? ಇಲ್ಲ. ಹಾಗಾದ್ರೆ ಟ್ರೇಡ್ ಪೇಯಬಲ್ ಏನು ಇಲ್ಲ. ಓಕೆನಾ? ಅದೇನು ಬೇಡ. ಓಕೆನಾ? ಟ್ರೇಡ್ ಪೇಯಬಲ್ ಏನು ಇಲ್ಲ.
ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಏನು ಇಲ್ಲ, ಕರೆಕ್ಟ್. ನೆಕ್ಸ್ಟ್ ಅದರ್ ಕರೆಂಟ್ ಲಯಬಿಲಿಟಿ, ನೋಟ್ ನಂಬರ್ ಫೈವ್. ಅದರ್ ಕರೆಂಟ್ ಲಯಬಿಲಿಟಿ, ಈಗ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಎಷ್ಟಪ್ಪ ಇದೆ? 1 lakh ಅಂತ ಇದೆ. ಅವನು ಏನು ಹೇಳಿಲ್ಲ ಅಂದ್ರೆ ಅದರ್ ಕರೆಂಟ್ ಲಯಬಿಲಿಟಿ ತಗೊಳ್ಬೇಕು. ಅವ್ನು ಸ್ಪೆಸಿಫಿಕ್ ಆಗಿ ಟ್ರೇಡ್ ಪೇಯಬಲ್ ಅಂದಿದ್ರೆ ತಗೋಬಹುದಾಗಿತ್ತು, ಕರೆಕ್ಟ್. ಹಾಗೆ ನಾವು ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಎಷ್ಟದು? 1 lakh. ಅಲ್ಲಿ ಒಟ್ಟು ಎಷ್ಟಾಯ್ತು? 2 lakhs ಆಯ್ತು. 2 lakhs ಇಲ್ಲಿ. ಇನ್ನ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಏನು ಇಲ್ಲದೆ ಇರೋದ್ರಿಂದ ನಿಲ್ ಅಂತ ಬರ್ತೀವಿ. ಬ್ಯಾಲೆನ್ಸ್ ಶೀಟ್ ಟೋಟಲ್ ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ನೀವು ಮತ್ತೆ ಏನು ಕ್ಯಾಲ್ಕುಲೇಟರ್ ತಗೊಂಡು ನೋಡಕ್ ಹೋಗ್ಬೇಕು. ಓಕೆನಾ? ಅಷ್ಟು ಐಟಮ್ಸ್ ಮುಗಿಸ್ಬಿಟ್ಟಿದೀವಲ್ವಾ? ಅಷ್ಟು ಐಟಮ್ ಮುಗ್ದಿದೆ, ಕರೆಕ್ಟ್. ಎಲ್ಲ ತಗೊಂಡಿದೀವಾ? ಎಲ್ಲ ತಗೊಂಡಿದ್ವಿ. ಈಗ ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ಬಂದ್ರೆ ಫಿಕ್ಸ್ಡ್ ಅಸೆಟ್ ಇದೆ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು, ಕರೆಕ್ಟ್. ಫಿಕ್ಸ್ಡ್ ಅಸೆಟ್ಸ್ ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ನೋಟ್ ನಂಬರ್ 7, ಇದರಲ್ಲಿ ಟ್ಯಾಂಜಿಬಲ್ ಯಾವ್ಯಾವ್ದು ಟ್ಯಾಂಜಿಬಲ್ ಇದೆ ನೋಡೋಣ. ನೋಡಿ, ಫಸ್ಟ್ ನಾನ್ ಕರೆಂಟ್ ಅಸೆಟ್ ಅಂತ ಹೇಳಿದೆ, ಎಷ್ಟಿದೆ ಅಂದ್ರೆ 1 lakh ಇದೆ. ಅದು ಬಿಟ್ಟು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 4 lakhs, ಫರ್ನಿಚರ್ 1 lakh, ಆಫೀಸ್ ಎಕ್ವಿಪ್ಮೆಂಟ್ 50,000, ಕರೆಕ್ಟ್. ಇನ್ನ ಇಂಟ್ಯಾಂಜಿಬಲ್ ಏನಾದ್ರು ಇದೆಯಾ? ಗುಡ್ವಿಲ್ ಎಷ್ಟಿದೆ? 1 lakh. ಟೋಟಲ್ ಎಷ್ಟಾಯ್ತು? 7 lakh 50,000. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ? ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅವನೇ ಕೊಟ್ಟಿದ್ದಾನಲ್ವಾ, 50,000 ಅಂತ ಬರೆದ್ ಬಿಡಿ. ಅದಕ್ಕೇನು ನೋಟ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಕೊರಿಯುವಂತ ಐಟಮ್. ನೆಕ್ಸ್ಟ್ ಇನ್ನೇನಿದೆಯಪ್ಪ? ಇನ್ವೆಂಟ್ರಿ ಸ್ಟಾಕ್ ಅಂತ ಇದೆ, ಕರೆಕ್ಟ್. ನೋಡಿ, ನೋಟ್ ನಂಬರ್ 8 ಸ್ಟಾಕ್ ಇನ್ವೆಂಟ್ರಿ, ಅದ್ರ ಕೆಳಗಡೆ ಸ್ಟಾಕ್ 2 lakhs, ಕರೆಕ್ಟ್. 2 lakhs ಅಂತ ಬರ್ತದೆ. ನೆಕ್ಸ್ಟ್ ಏನಪ್ಪ ಇದೆ? ಟ್ರೇಡ್ ರಿಸೀವಬಲ್, ಕರೆಕ್ಟ್. ನೋಟ್ ನಂಬರ್ 9 ಟ್ರೇಡ್ ರಿಸೀವಬಲ್ 1 lakh, ಕ್ಯಾಶ್ ಅಂಡ್ ಈಕ್ವಲೆಂಟ್ಸ್ ಗೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದೆ. ನೋಟ್ ನಂಬರ್ 10 ಕ್ಯಾಶ್ ಅಂಡ್ ಈಕ್ವಲೆಂಟ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಎಸ್ಟಿಜಪ್ಪ? 1 lakh 50. ಇನ್ನ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಏನೋ ಇಲ್ಲ, ಅಥವಾ ಅದರ್ ಕರೆಂಟ್ ಅಸೆಟ್ಸ್ ಯಾವ್ದು ಇಲ್ಲ. ಓಕೆನಾ? ಈಗ ಟೋಟಲ್ ಮಾಡಿದ್ರೆ 1 lakh 50,000. ಏನು ಟೋಟಲ್ ಮಾಡಕ್ ಹೋಗ್ಬಿಡಿ, ಅಲ್ಲಿ ಕೊಟ್ಟಿರೋದನ್ನ ನೋಡಿ. ಇದ್ರಲ್ಲಿ ಏನು ಏನಾದ್ರೂ ಕರಿಯೋದಿದೆಯಾ ಅಂದ್ರೆ ನಿಜವಾಗ್ಲೂ ಏನು ಇರೋದನ್ನ ರೀಅರೇಂಜ್ ಮಾಡಿ ಒಂದು ಫಾರ್ಮೇಟ್ ಅಲ್ಲಿ ಬರೆದು ಕೊಡೋದಕ್ಕೆ 7 marks ಕೊಡೋಣ. ಓಕೆನಾ? ಬರ್ಕೊಳ್ಳಿ.